ನನ್ನ ಚಾನಲ್ ಅಲ್ಲಿ ನಾನು ನಿಮಗೆ ಕ್ಲಾಸ್ ಟೆಂತ್ ನ ಮ್ಯಾಥ್ ಸಬ್ಜೆಕ್ಟ್ ಫುಲ್ ಕೋರ್ಸ್ ಅನ್ನ ಮಾಡ್ಕೊಡ್ತಾ ಇದ್ದೀನಿ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಅಲ್ಲಿ ಎಕ್ಸರ್ಸೈಸ್ ಒನ್ ಪಾಯಿಂಟ್ ತ್ರೀ ಮೇನಿನ ಕಂಟಿನ್ಯೂಡ್ ಪಾರ್ಟ್ ಅನ್ನ ಮಾಡ್ಕೊಳ್ತಾ ಹೋಗೋಣ ಸೊ ನೋಡಿ ಕ್ವೆಶನ್ ನಂಬರ್ ತ್ರೀ ಅಲ್ಲಿ ಬರುವಂತಹ ಫಸ್ಟ್ ಫೈವ್ ಕ್ವೆಶನ್ಸ್ ಅನ್ನ ಯಾವ ರೀತಿಯಲ್ಲಿ ಸಾಲ್ವ್ ಮಾಡೋದು ಅನ್ನೋದನ್ನ ಈ ಕ್ಲಾಸ್ ಅಲ್ಲಿ ನೋಡಿಕೊಳ್ಳೋಣ ಸೊ ಫಸ್ಟ್ ಕ್ವೇಶನ್ ಈ ರೀತಿ ಕೇಳಿದ್ದಾರೆ ನೋಡಿ ಇನ್ ಅನ್ ಎ ಪಿ ಗಿವನ್ ಇಸ್ ಇಕ್ವಲ್ ಟು ಫೈವ್ ಟಿ ಇಸ್ ಇಕ್ವಲ್ ಟು ತ್ರೀ ಎ ಎನ್ ಇಸ್ ಇಕ್ವಲ್ ಟು ಫಿಫ್ಟಿ ದೆನ್ ಫೈಂಡ್ ಎನ್ ಅಂಡ್ ಎಸ್ ಎನ್ ಸೇಮ್ ಹಿಂದಿನ ಪ್ರಾಬ್ಲಮ್ಸ್ ಗಳು ತರಾನೆ ಸೊ ಹಿಂದಿನ ಪ್ರಾಬ್ಲಮ್ಸ್ ಗಳಲ್ಲಿ ಏನ್ ಮಾಡ್ತಿದ್ರು ಅಂತ ಅಂದ್ರೆ ಸಿರೀಸ್ ಅನ್ನ ಮೆನ್ಶನ್ ಮಾಡ್ತಿದ್ರು ಅಲ್ವಾ ಸೊ ಬಟ್ ಇಲ್ಲಿ ಏನ್ ಮಾಡಿದ್ದಾರೆ ಡೈರೆಕ್ಟ್ ಆಗಿ ನಿಮಗೆ ಕೊಟ್ಟಿದ್ದಾರೆ ಎ ಎಸ್ ಟು ಡಿ ಎಸ್ ಟು ಎ ಎನ್ ಎಸ್ ಅಂತ ಇಲ್ಲಿ ನೀವು ಎನ್ ಮತ್ತೆ ಎಸ್ ಎನ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ತಾ ಹೋದ್ರೆ ಆಯ್ತು ಸೊ ಕ್ವೆಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಎಪಿನ ಸಾಲ್ವ್ ಮಾಡಬೇಕಾದ್ರೆ ನಾವು ಯೂಸ್ ಮಾಡುವಂತಹ ಫಾರ್ಮುಲಾಸ್ ಗಳನ್ನ ಬರ್ಕೊಂಡಿದ್ದೀನಿ ಸೊ ನೋಡಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ವಾ ಟರ್ಮ್ ಅನ್ನ ಔಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ನಾವು ಸೊ ಅದೇ ರೀತಿಯಲ್ಲಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಯಾವ್ದನ್ನ ಯೂಸ್ ಮಾಡ್ತೀವಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ವಾ ಅಥವಾ ಸಮ್ ಅನ್ನ ಔಟ್ ಮಾಡ್ಲಿಕ್ಕೆ ನಾವು ಯಾವ್ದು ಫಾರ್ಮುಲಾನ ಯೂಸ್ ಮಾಡ್ತೀವಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎಲ್ ಅಲ್ವಾ ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀವಿ ನಮಗೆ ಫಸ್ಟ್ ಮತ್ತೆ ಲಾಸ್ಟ್ ಟರ್ಮ್ ಎರಡು ಕೂಡ ಗೊತ್ತಿದ್ರೆ ಸೊ ಇವಾಗ ಸಾಲ್ವ್ ಮಾಡೋಣ ಸೊ ಏನ್ ಕೊಟ್ಟಿದ್ದಾರೆ ಎ ಪಿ ಗಿವನ್ ಎ ಇಸ್ ಈಕ್ವಲ್ ಟು ಫೈವ್ ಡಿ ಇಸ್ ಈಕ್ವಲ್ ಟು ತ್ರೀ ಎ ಎನ್ ಇಸ್ ಈಕ್ವಲ್ ಟು ಫಿಫ್ಟಿ ದೆನ್ ಫೈಂಡ್ ಎನ್ ಅಂಡ್ ಎಸ್ ಎನ್ ಅಂತ ಕೇಳಿದ್ದಾರೆ ಅಲ್ವಾ ಅಪ್ಪ ನಾವು ಇಲ್ಲಿ ಏನ್ ಮಾಡಬೇಕು ಎನ್ ಮತ್ತೆ ಎಸ್ ಎನ್ ಅನ್ನ ಫೈಂಡ್ ಔಟ್ ಮಾಡಬೇಕು ಓಕೆನಾ ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ ಇಲ್ಲಿ ಎನ್ ಅನ್ನ ಔಟ್ ಮಾಡ್ಕೊಳ್ತೀನಿ ಆಯ್ತಾ ಯಾತಕ್ಕಾಗಿ ಅಂತ ಅಂದ್ರೆ ನನಗೆ ಫೈಂಡ್ ಔಟ್ ಮಾಡಬೇಕು ಅಂತ ಅಂದ್ರೆ ನನಗೆ ಎನ್ ಗೊತ್ತಿರಬೇಕು ಸೊ ನೋಡಿ ಎನ್ ಅನ್ನ ನಾನು ಯಾವ್ದರಿಂದ ಔಟ್ ಮಾಡಬಹುದು ಎಂತ ಟರ್ಮ್ ಫಾರ್ಮುಲಾನ ಯೂಸ್ ಮಾಡಿ ಫೈಂಡ್ ಔಟ್ ಫೈಂಡ್ಔಟ್ ಡಾಟಾ ಕೊಟ್ಟಿದ್ದಾರೆ ಅಲ್ವಾ ಎ ಎನ್ ಕೊಟ್ಟಿದ್ದಾರೆ ಎ ಕೊಟ್ಟಿದ್ದಾರೆ ಡಿ ಕೊಟ್ಟಿದ್ದಾರೆ ಇದರಿಂದ ಈಸಿಯಾಗಿ ಎನ್ ಅನ್ನ ಔಟ್ ಮಾಡ್ಕೊಬಹುದಾ ಸೊ ಫಸ್ಟ್ ಫಾರ್ಮುಲಾ ಬರ್ಕೊಡೋಣ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಅಂತ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಅಪ್ಪ ಅಲ್ಲಿ ಫಿಫ್ಟಿ ಕೊಟ್ಟಿದ್ದಾರೆ ವಿಚ್ ಇಸ್ ಈಕ್ವಲ್ ಟು ಏಂತ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಫೈವ್ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಅಂದ್ರೆ ಎಷ್ಟು ಮೆನ್ಷನ್ ಮಾಡಿದ್ದಾರೆ ಡಿ ಸೊ ಸಿಂಪ್ಲಿಫೈ ಮಾಡೋಣ ಫಿಫ್ಟಿ ಇಸ್ ಈಕ್ವಲ್ ಟು ಫೈವ್ ಪ್ಲಸ್ ಸೊ ನೋಡಿ ತ್ರೀ ಇಂಟು ಎನ್ ಅಂತ ಅಂದ್ರೆ ಏನಾಯ್ತು ತ್ರೀ ಎನ್ ಆಯ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ತ್ರೀ ಒನ್ಸ್ ತ್ರೀ ಆಯ್ತು ಫೈ ಸೊ ಫಿಫ್ಟಿನ ಹಾಗೆ ಇಟ್ಕೊಳ್ಳಿ ಫಿಫ್ಟಿ ಸೊ ಫಿಫ್ಟಿ ಇಸ್ ಈಕ್ವಲ್ ಟು ಪ್ಲಸ್ ಫೈವ್ ಮೈನಸ್ ತ್ರೀ ಅಂತ ಅಂದ್ರೆ ಎಷ್ಟಾಯ್ತು ಟೂ ಆಯಿತು ಪ್ಲಸ್ ತ್ರೀ ಇಂಟು ಎನ್ ಆಯ್ತು ಸೊ ಫಿಫ್ಟಿ ಪ್ಲಸ್ ಟೂ ಇದೆ ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಮೈನಸ್ ಟು ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು ತ್ರೀ ಇಂಟು ಎನ್ ಫಿಫ್ಟಿ ಮೈನಸ್ ಟು ಅಂತ ಅಂದ್ರೆ ಫಾರ್ಟಿ ಏಟ್ ಆಯ್ತು ನಮಗೆ ಬೇಕಾಗಿರೋದು ಎನ್ ವ್ಯಾಲ್ಯೂ ಎನ್ ಅನ್ನ ಹಾಗೆ ಇಟ್ಕೊಳ್ತೀನಿ ತ್ರೀ ಏನಾಗಿದೆ ಎನ್ ಜೊತೆಗೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಇದೆ ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ ತ್ರೀ ಒನ್ ತ್ರೀ ಒನ್ ಸಿಕ್ಸ್ ಏಟೀನ್ ಆಯ್ತು ಹಾಗಾಗಿ ಎನ್ ಇಸ್ ಈಕ್ವಲ್ ಟು ಎಷ್ಟು ಸಿಗುತ್ತೆ ಸಿಕ್ಸ್ಟೀನ್ ಸಿಗುತ್ತೆ ಸೊ ನೋಡಿ ನಂಗೆ ಫಸ್ಟ್ ಮತ್ತೆ ಲಾಸ್ಟ್ ಟರ್ಮ್ ಎರಡು ಕೂಡ ಗೊತ್ತಿರೋದ್ರಿಂದ ನಾನ್ ಸಮ್ಮಿಗೆ ಈ ಫಾರ್ಮುಲಾನ ಯೂಸ್ ಮಾಡ್ತೀನಿ ಸೊ ಎಸ್ ಎನ್ ಎಸ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎಲ್ ಎಸ್ ಎನ್ ಅನ್ನ ಫೈಂಡ್ ಔಟ್ ಮಾಡಬೇಕು ನಾವು ಎನ್ ಅಂತ ಅಂದ್ರೆ ಏನು ಸಿಕ್ಸ್ಟೀನ್ ಬಂದಿದೆ ಡಿವೈಡೆಡ್ ಬೈ ಟು ಎ ಅಂತ ಅಂದ್ರೆ ಫೈವ್ ಇದೆ ಪ್ಲಸ್ ಎ ಸೊ ನೋಡಿ ಎಲ್ ಅಂತ ಅಂದ್ರೂ ಒಂದೇ ಎ ಎನ್ ಅಂತ ಅಂದ್ರೂ ಒಂದೇ ಲಾಸ್ಟ್ ಟರ್ಮ್ ಆಯ್ತಾ ಲಾಸ್ಟ್ ಟರ್ಮ್ ಏನಿದೆ ಅಲ್ಲಿ ಫಿಫ್ಟಿ ಇದೆ ಟೂ ಒನ್ಸ್ ಟು ಏಟ್ಸ್ ಸಿಕ್ಸ್ಟೀನ್ ಆಯ್ತು ಏಟ್ ಇಂಟು ಫಿಫ್ಟಿ ಪ್ಲಸ್ ಫೈವ್ ಅಂತ ಅಂದ್ರೆ ಎಷ್ಟಾಯ್ತು ಫಿಫ್ಟಿ ಫೈವ್ ಸೊ ಫೈವ್ ಫಿಫ್ಟಿ ಫೈವ್ ಇಂಟು ಏಟ್ ಮಾಡೋಣ ಸೊ ಏಟ್ ಫೈವ್ಸ್ ಅ ಫೋರ್ಟಿ ಕೆ ಫೋರ್ ಏಟ್ ಫೈವ್ಸ್ ಫಾರ್ಟಿ ಪ್ಲಸ್ ಫೋರ್ ಅಂತ ಅಂದ್ರೆ ಟ್ವೆಂಟಿ ಫೋರ್ ಆಯ್ತು ಸೊ ಆನ್ಸರ್ ಎಷ್ಟಾಗುತ್ತೆ ಟೂ ಫಾರ್ಟಿ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ನಾನು ಎ ಪಿ ಗಿವನ್ ಎ ಇಸ್ ಈಕ್ವಲ್ ಟು ಸೆವೆನ್ ಎ ಥರ್ಟೀನ್ ಇಸ್ ಈಕ್ವಲ್ ಟು ಥರ್ಟಿ ಫೈವ್ ಫೈಂಡ್ ಡಿ ಅಂಡ್ ಎಸ್ ಥರ್ಟೀನ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಲ್ವಾ ಸೊ ಫಸ್ಟ್ ನಾವು ಡಿ ನ ಔಟ್ ಮಾಡ್ಕೊಳ್ಳೋಣ ಓಕೆನಾ ಸೊ ನೋಡಿ ಇಲ್ಲಿ ನಮಗೆ ಗೊತ್ತಿದ್ದಾರೆ ಎ ತರ್ಟೀನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಲ್ವಾ ಎ ತರ್ಟೀನ್ ಅಂತ ಅಂದ್ರೆ ಈಕ್ವಲ್ ಟು ಏನಾಗಿರುತ್ತೆ ಥರ್ಟೀನ್ ಆಗಿರುತ್ತೆ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಡಿ ನ ಈಸಿ ಆಗಿ ಫೈಂಡ್ಔಟ್ ಮಾಡ್ಕೊಬೋದ ಈ ಫಾರ್ಮುಲಾ ಯೂಸ್ ಮಾಡಿ ಸೊ ನೋಡಿ ಎ ತರ್ಟೀನ್ ಕೊಟ್ಟಿದ್ದಾರೆ ಅಲ್ವಾ ಅದನ್ನ ಫಸ್ಟ್ ಮಾಡ್ಕೊಳ್ಳೋಣ ಎನ್ ಇರೋ ಜಾಗದಲ್ಲಿ ಏನ್ ಹಾಕ್ತಿರಿ ಥರ್ಟೀನ್ ಎ ಎರ್ಟೀನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಇರೋ ಜಾಗದಲ್ಲಿ ಏನ್ ಹಾಕ್ತಿರಿ ಅಪ್ಪ ಥರ್ಟೀನ್ ಹಾಕ್ತೀರಿ ಮೈನಸ್ ಒನ್ ಇಂಟು ಡಿ ಎ ತರ್ಟೀನ್ ಅಂತ ಅಂದ್ರೆ ಎಷ್ಟಿದೆ ಥರ್ಟಿ ಫೈವ್ ಕೊಟ್ಟಿದ್ದಾರೆ ಎ ಅಂತ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಸೆವೆನ್ ಕೊಟ್ಟಿದ್ದಾರೆ ಪ್ಲಸ್ ಥರ್ಟೀನ್ ಮೈನಸ್ ಒನ್ ಅಂತ ಅಂದ್ರೆ ಏನಾಯ್ತು ಟ್ವೆಲ್ ಇಂಟು ಡಿ ಸೊ ಥರ್ಟಿ ಫೈವ್ ಪ್ಲಸ್ ಸೆವೆನ್ ಇದೆ ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಮೈನಸ್ ಸೆವೆನ್ ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು ಟ್ವೆಲ್ ಇನ್ ಟು ಡಿ ತರ್ಟಿ ಫೈವ್ ಮೈನಸ್ ಸೆವೆನ್ ಅಂತ ಅಂದ್ರೆ ಟ್ವೆಂಟಿ ಏಟ್ ವಿಚ್ ಇಸ್ ಈಕ್ವಲ್ ಟು ನಮಗೆ ಬೇಕಾಗಿರೋದು ಡಿ ಅಲ್ವಾ ಡಿ ನ ಹಾಗೆ ಇಟ್ಕೊಳ್ಳೋಣ ಟ್ವೆಲ್ ಏನಾಗಿದೆ ಡಿ ಜೊತೆಗೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಗುತ್ತೆ ಡಿವೈಡ್ ಆಗುತ್ತೆ ಫೋರ್ ತ್ರೀ ಝ ಟ್ವೆಲ್ ಫೋರ್ ಸೆವೆನ್ ಜ ಟ್ವೆಂಟಿ ಏಟ್ ಹಾಗಾಗಿ ಡಿ ಇಸ್ ಇಕ್ವಲ್ ಟು ಎಷ್ಟು ಸಿಕ್ತು ಸೆವೆನ್ ಬೈ ತ್ರೀ ಸಿಕ್ತು ಸೊ ಈಗ ನಾವು ಎಸ್ ಥರ್ಟೀನ್ ಅನ್ನ ಫೈಂಡ್ಔಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು ಎಸ್ ಥರ್ಟೀನ್ ಅನ್ನ ಅಲ್ವಾ ಏನಿರೋ ಜಾಗದಲ್ಲಿ ಥರ್ಟೀನ್ ಹಾಕೋಣ ಡಿವೈಡೆಡ್ ಬೈ ಟು ಟೂ ಇಂಟು ಎ ಎಂತ ಅಂದ್ರೆ ಏನ್ ಅಲ್ಲಿ ಸೆವೆನ್ ಕೊಟ್ಟಿದ್ದಾರೆ ಪ್ಲಸ್ ಥರ್ಟೀನ್ ಮೈನಸ್ ಒನ್ ಇಂಟು ಡಿ ಅಂತ ಅಂದ್ರೆ ಎಷ್ಟಿದೆ ಸೆವೆನ್ ಬೈ ತ್ರೀ ಇದೆ ಸೊ ಥರ್ಟೀನ್ ಬೈ ಟು ಸೆವೆನ್ ಟೂ ಜ ಎಷ್ಟಾಗುತ್ತೆ ಫೋರ್ಟೀನ್ ಆಗುತ್ತೆ ಥರ್ಟೀನ್ ಮೈನಸ್ ಒನ್ ಅಂತ ಅಂದ್ರೆ ಟ್ವೆಲ್ ಆಯ್ತು ಇಂಟು ಸೆವೆನ್ ಡಿವೈಡೆಡ್ ಬೈ ತ್ರೀ ಒನ್ ಜ್ರೀ ಫೋರ್ ಟ್ವೆಲ್ ಆಗುತ್ತೆ ಥರ್ಟೀನ್ ಬೈ ಟೂ ಫೋರ್ಟೀನ್ ಪ್ಲಸ್ ಸೆವೆನ್ ಫೋರ್ ಎಷ್ಟಾಗುತ್ತೆ ಟ್ವೆಂಟಿ ಏಟ್ ಆಗುತ್ತೆ ಥರ್ಟೀನ್ ಡಿವೈಡೆಡ್ ಬೈ ಟೂ ಇಂಟು ಫೋರ್ಟೀನ್ ಪ್ಲಸ್ ಟ್ವೆಂಟಿ ಏಟ್ ಅಂತ ಅಂದ್ರೆ ಫೋರ್ಟಿ ಟೂ ಆಯ್ತು ಸೊ ಟೂ ಒನ್ ಜಾ ಟು ಟೂ ಝು ಒನ್ ಝ ಸೊ ಥರ್ಟೀನ್ ಇಂಟು ಟ್ವೆಂಟಿ ಒನ್ ಮಾಡಿದ್ರೆ ಒನ್ ತ್ರೀ ಝ ತ್ರ ಒನ್ ಒನ್ ಝ ಒನ್ ಟೂ ತ್ರೀ ಝ ಸಿಕ್ಸ್ ಟೂ ಒನ್ ಜಾ ಟೂ ಆಯ್ತು ಸೊ ತ್ರೀ ಸೆವೆನ್ ಸಿಕ್ಸ್ ಪ್ಲಸ್ ಒನ್ ಸೆವೆನ್ ಆಗುತ್ತೆ ಟೂ ಟೂ ಸೆವೆಂಟಿ ತ್ರೀ ಸೊ ಆನ್ಸರ್ ಎಷ್ಟು ಬರುತ್ತೆ ಅಪ್ಪ ಎಸ್ ಥರ್ಟೀನ್ ಇಸ್ ಈಕ್ವಲ್ ಟು ಟೂ ಸೆವೆಂಟಿ ತ್ರೀ ಈಸಿ ಇದೆ ಅಲ್ವಾ ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ ಪ್ರಾಬ್ಲಮ್ ನೋಡಿ ಈ ನನ್ ಎ ಪಿ ಗಿವನ್ ಎ ಟ್ವೆಲ್ ಇಸ್ 3, ಟು ಥರ್ಟಿ ಸೆವೆನ್ ಡಿ ಇಸ್ ಟು ತ್ರೀ ಫೈಂಡ್ ಎ ಅಂಡ್ ಎಸ್ ಟ್ವೆಲ್ ಅಂತ ಕೇಳಿದಾರಲ್ವಾ ಸೊ ಫಸ್ಟ್ ನಾವೇನ್ ಮಾಡೋಣ ಎ ಟ್ವೆಲ್ ಅನ್ನ ಯೂಸ್ ಮಾಡ್ಬಿಟ್ಟು ಏನ ಫೈಂಡ್ ಔಟ್ ಮಾಡ್ಕೊಳೋಣ ಸೊ ಫೈಂಡ್ ಔಟ್ ಮಾಡಬೇಕಾಗಿರೋದು ಎ ಟ್ವೆಲ್ ಅಲ್ವಾ ಎನಿರೋ ಜಾಗದಲ್ಲಿ ಟ್ವೆಲ್ ಅನ್ನು ಹಾಕಿ ಎ ಪ್ಲಸ್ ಎನ್ ಅಂತ ಅಂದ್ರೆ ಟ್ವೆಲ್ ಮೈನಸ್ ಒನ್ ಇಂಟು ಡಿ ಏ ಟ್ವೆಲ್ ಅಂತ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಥರ್ಟಿ ಸೆವೆನ್ ಕೊಟ್ಟಿದ್ದಾರೆ ವಿಚ್ ಇಸ್ ಈಕ್ವಲ್ ಟು ಎ ಪ್ಲಸ್ ಟ್ವೆಲ್ ಮೈನಸ್ ಒನ್ ಅಂತ ಅಂದ್ರೆ ಲೆವೆನ್ ಇಂಟು ಡಿ ಅಂತ ಅಂದ್ರೆ ಎಷ್ಟು ಮೆನ್ಶನ್ ಮಾಡಿದ್ದಾರೆ ತ್ರೀ ಅಂತ ಕೊಟ್ಟಿದ್ದಾರೆ ಸೊ ಎ ಪ್ಲಸ್ ಲೆವೆನ್ ತ್ರೀ ಸಹ ಥರ್ಟಿ ತ್ರೀ ವಿಚ್ ಇಸ್ ಈಕ್ವಲ್ ಟು ಥರ್ಟಿ ಸೆವೆನ್ ಥರ್ಟಿ ಸೆವೆನ್ ಹಾಗೆ ಇಟ್ಕೊಳ್ಳೋಣ ಪ್ಲಸ್ ಥರ್ಟಿ ತ್ರೀ ಇದೆ ಈಕ್ವಲ್ಸ್ ಇಂದ ಈ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ ಥರ್ಟಿ ತ್ರೀ ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು ಎಲ್ಲ ಫೋರ್ ಆಯ್ತು ವಿಚ್ ಇಸ್ ಈಕ್ವಲ್ ಟು ಎ ಆಯ್ತು ಎಲ್ಲ ಎಷ್ಟು ಟ್ವೆಲ್ ಔಟ್ ಮಾಡ್ಕೊಳ್ಳೋಣ ಸೊ ಎಸ್ ಟ್ವೆಲ್ ಇಸ್ ಈಕ್ವಲ್ ಟು ಸೊ ಎನ್ ಇರೋ ಜಾಗದಲ್ಲಿ ಟ್ವೆಲ್ ಅನ್ನ ಹಾಕೋಣ ಡಿವೈಡೆಡ್ ಬೈ ಟೂ ಇಂಟು ಟೂ ಇಂಟು ಎ ಅಂತ ಅಂದ್ರೆ ಫೋರ್ ಆಯ್ತು ಪ್ಲಸ್ ಟ್ವೆಲ್ ಮೈನಸ್ ಒನ್ ಸೊ ನೋಡಿ ಎನ್ ಇರೋ ಜಾಗದಲ್ಲಿ ಟ್ವೆಲ್ ಇಟ್ಟಿದ್ದೀನಿ ಆಯ್ತಾ ಟ್ವೆಲ್ ಮೈನಸ್ ಒನ್ ಇಂಟು ಡಿ ಅಂತ ಅಂದ್ರೆ ಎಷ್ಟಿದೆ ತ್ರೀ ಇದೆ ಓಕೆನಾ ಸೊ ಟೂ ಒನ್ ಟೂ ಸಿಕ್ಸ್ ಟ್ವೆಲ್ ಆಯ್ತು ಸೊ ಟೂ ಇಂಟು ಫೋರ್ ಪ್ಲಸ್ ಟ್ವೆಲ್ ಮೈನಸ್ ಒನ್ ಅಂತ ಅಂದ್ರೆ ಲೆವೆನ್ ಇಂಟು ತ್ರೀ ಆಯ್ತು ಸೊ ವಿಚ್ ಇಸ್ ಈಕ್ವಲ್ ಟು ಸಿಕ್ಸ್ ಇಂಟು ಫೋರ್ ಟು ಜ ಏಟ್ ಪ್ಲಸ್ ಲೆವೆನ್ ತ್ರೀ ಜಾ ಥರ್ಟಿ ತ್ರೀ ವಿಚ್ ಇಸ್ ಈಕ್ವಲ್ ಟು ಸಿಕ್ಸ್ ಇಂಟು ಏಟ್ ಪ್ಲಸ್ ಥರ್ಟಿ ತ್ರೀ ಅಂತ ಅಂದ್ರೆ ಫಾರ್ಟಿ ಒನ್ ಆಯ್ತು ಸೊ ಸಿಂಪ್ಲಿಫೈ ಮಾಡೋಣ ಫಾರ್ಟಿ ಒನ್ ಇಂಟು ಸಿಕ್ಸ್ ಸಿಕ್ಸ್ ಒನ್ ಝ ಸಿಕ್ಸ್ ಸಿಕ್ಸ್ ಫೋರ್ ಝ ಟ್ವೆಂಟಿ ಫೋರ್ ಆನ್ಸರ್ ಎಷ್ಟಾಗುತ್ತೆ ಟೂ ಫಾರ್ಟಿ ಸಿಕ್ಸ್ ಆಗುತ್ತೆ ಟ್ವೆಲ್ ಇಸ್ ಟು ಟೂ ಫಾರ್ಟಿ ಸಿಕ್ಸ್ ಆಯ್ತು ಎ ಅಂತ ಅಂದ್ರೆ ಫೋರ್ ಆಯ್ತು ಸೊ ನೆಕ್ಸ್ಟ್ ಪ್ರಾಬ್ಲಮ್ ಈ ರೀತಿ ಕೇಳಿದ್ದಾರೆ ಎ ಪಿ ಗಿವನ್ ಎ ತ್ರೀ ಇಸ್ ಈಕ್ವಲ್ ಟು ಫಿಫ್ಟೀನ್ ಎ ಟೆನ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಫೈವ್ ಫೈಂಡ್ ಡಿ ಅಂಡ್ ಎ ಟೆನ್ ಅಂತ ಕೇಳಿದ್ದಾರೆ ಸೊ ಇದ್ರಲ್ಲಿ ನಾವೇನ್ ಮಾಡ್ಬೇಕು ಏನು ಕೂಡ ಫೈಂಡ್ ಔಟ್ ಮಾಡಬೇಕು ಡಿನು ಕೂಡ ಫೈಂಡ್ ಔಟ್ ಮಾಡ್ಕೊಬೇಕು ಆಯ್ತಾ ಫಸ್ಟ್ ಏನ್ ಕೊಟ್ಟಿದ್ದಾರೆ ಅದನ್ನ ಮಾಡ್ಕೊಳ್ತಾ ಸಾಲ್ವ್ ಮಾಡ್ಕೊಳ್ತಾ ಹೋಗೋಣ ಆಯ್ತಾ ಎ ತ್ರೀ ಕೊಟ್ಟಿದ್ದಾರೆ ಅಲ್ವಾ ಸೊ ಎ ತ್ರೀ ಅಂತ ಅಂದ್ರೆ ಈ ಫಾರ್ಮುಲಾಕ್ಕೆ ಸಬ್ಸ್ಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ಎ ತ್ರೀ ಇಸ್ ಈಕ್ವಲ್ ಟು ಎ ಪ್ಲಸ್ ತ್ರೀ ಮೈನಸ್ ಒನ್ ಇಂಟು ಡಿ ಸೊ ಎ ತ್ರೀ ಅಂತ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ ಫಿಫ್ಟೀನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳಿ ಎ ಪ್ಲಸ್ ತ್ರೀ ಮೈನಸ್ ಒನ್ ಅಂತ ಅಂದ್ರೆ ಏನಾಯ್ತು ಟೂ ಆಯ್ತು ಟೂ ಇಂಟು ಡಿ ದಿಸ್ ಇಸ್ ಇಕ್ವೇಶನ್ ನಂಬರ್ ಒನ್ ಅಂತ ತಗೊಳ್ಳಿ ಎಸ್ ಟೆನ್ ಅನ್ನ ಕೊಟ್ಟಿದ್ದಾರೆ ಎಸ್ ಟೆನ್ ಎಷ್ಟಿದೆ ಅಪ್ಪ ಒನ್ ಟ್ವೆಂಟಿ ಫೈವ್ ಇದೆ ಸೊ ಸಬ್ಸ್ಟ್ಯೂಟ್ ಮಾಡಿ ಎಸ್ ಟೆನ್ ಇಸ್ ಇಕ್ವಲ್ ಟು ಇರೋ ಜಾಗದಲ್ಲಿ ಏನ್ ಹಾಕ್ಬೇಕು ಟೆನ್ ಅನ್ನು ಹಾಕ್ತೀರಿ ಡಿವೈಡೆಡ್ ಬೈ ಟೂ ಇಂಟು ಟೂ ಇಂಟು ಎ ಪ್ಲಸ್ ಎನ್ ಅಂತ ಅಂದ್ರೆ ಟೆನ್ ಮೈನಸ್ ಒನ್ ಇಂಟು ಡಿ ಕರೆಕ್ಟಾ ಸೊ ಎಸ್ ಟೆನ್ ಅಂತ ಅಂದ್ರೆ ಎಷ್ಟಿದೆ ಒನ್ ಟ್ವೆಂಟಿ ಫೈವ್ ಟು ಒನ್ ಟು ಫೈವ್ ಜಾ ಆಯ್ತು ಫೈವ್ ಇಂಟು ಫೈವ್ ಇಂಟು ಟೂ ಎ ಪ್ಲಸ್ ನೈನ್ ಇಂಟು ಡಿ ಆಗುತ್ತೆ ಸೊ ಸಿಂಪ್ಲಿಫೈ ಮಾಡೋಣ ಸೊ ಒನ್ ಟ್ವೆಂಟಿ ಫೈವ್ ಇಸ್ ಈಕ್ವಲ್ ಟು ಫೈವ್ ಟೂ ಸ ಟೆನ್ ಇಂಟು ಎ ಪ್ಲಸ್ ಫೈವ್ ನೈನ್ ಎಷ್ಟಾಗುತ್ತಪ್ಪ ಫಾರ್ಟಿ ಫೈವ್ ಇಂಟು ಡಿ ಸೊ ಈ ಎರಡು ಇಕ್ವೇಶನ್ ಅನ್ನ ಯೂಸ್ ಮಾಡಿ ನಾನು ಏನ್ ಮಾಡ್ತೀನಿ ಎ ಮತ್ತೆ ಡಿ ನ ಔಟ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಒಂದೇ ಎಲಿಮಿನೇಷನ್ ಮೆಥಡ್ ಅಲ್ಲಿ ಯೂಸ್ ಮಾಡಿಲ್ಲ ಆದ್ರೆ ಸಬ್ಸ್ಟ್ಯೂಷನ್ ಮೆಥಡ್ ಅಲ್ಲಿ ಯೂಸ್ ಮಾಡ್ಬಿಟ್ಟು ಔಟ್ ಮಾಡ್ಕೊಬಹುದು ಇಲ್ಲಿ ನಾನು ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡ್ತೀನಿ ಇಕ್ವೆಷನ್ ನಂಬರ್ ಒನ್ ಏನಿದೆ ಫಿಫ್ಟೀನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಟೂ ಇಂಟು ಡಿ ಬಂದಿದೆ ಇಕ್ವೇಶನ್ ನಂಬರ್ ಟೂ ಏನಾಗಿದೆ ಒನ್ ಟ್ವೆಂಟಿ ಫೈವ್ ಇಸ್ ಈಕ್ವಲ್ ಟು ಟೆನ್ ಇಂಟು ಟೆನ್ ಇಂಟು ಎ ಪ್ಲಸ್ ಫಾರ್ಟಿ ಫೈವ್ ಇಂಟು ಡಿ ಅಂತ ಬಂದಿದೆ ಸೊ ನೋಡಿ ಇಲ್ಲಿ ಯಾವ್ದಾದ್ರು ಟರ್ಮ್ ಎಲಿಮಿನೇಟ್ ಆಗುತ್ತಾ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಬೇಕು ಅಂತ ಅಂದ್ರೆ ನೀವೇನ್ ಮಾಡಬೇಕು ಒಂದೇ ಎ ನ ಅಥವಾ ಡಿ ನ ಎಲಿಮಿನೇಟ್ ಮಾಡಬೇಕು ಇವೆರಡರಲ್ಲೂ ಯಾವುದು ಎಲಿಮಿನೇಟ್ ಆಗ್ತಿಲ್ಲ ಅಲ್ವಾ ಹಾಗಾಗಿ ನಾನು ಏನ್ ಮಾಡ್ತೀನಿ ಇಕ್ವೇಶನ್ ನಂಬರ್ ಒನ್ ಏನಿದೆಯೋ ಅದನ್ನ ಟೆನ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ ಯಾತಕ್ಕಾಗಿ ಮಾಡ್ತಿದ್ದೀನಿ ಅಂತ ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಇಲ್ಲೂ ಕೂಡ ಟೆನ್ ಬರುತ್ತೆ ಅವಾಗ ಇವೆರಡು ಕೂಡ ಕ್ಯಾನ್ಸಲ್ ಆಗಿ ಎ ಕ್ಯಾನ್ಸಲ್ ಆಗುತ್ತೆ ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಫಿಫ್ಟೀನ್ ಟೆನ್ಸ್ ಒನ್ ಫಿಫ್ಟಿ ವಿಚ್ ಇಸ್ ಈಕ್ವಲ್ ಟು ಟೆನ್ ಇಂಟು ಎ ಅಂತ ಅಂದ್ರೆ ಟೆನ್ ಎ ಆಯ್ತು ಪ್ಲಸ್ ಟೆನ್ ಟೂ ಸ ಟ್ವೆಂಟಿ ಇಂಟು ಡಿ ಆಯ್ತು ಸೊ ಈಕ್ವೇಶನ್ ನಂಬರ್ ಟೂ ಏನಿದೆಯೋ ಅದನ್ನ ಹಾಗೆ ಬರ್ಕೊಳ್ಳೋಣ ಒನ್ ಟ್ವೆಂಟಿ ಫೈವ್ ಇಸ್ ಈಕ್ವಲ್ ಟು ಟೆನ್ ಎ ಪ್ಲಸ್ ಫಾರ್ಟಿ ಫೈವ್ ಇಂಟು ಡಿ ಸೊ ಈಗ ಎಲಿಮಿನೇಟ್ ಆಗೋದಿಲ್ಲ ಅಲ್ವಾ ಸೊ ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಇಕ್ವೇಶನ್ ನಂಬರ್ ಟೂ ಏನಿದೆಯೋ ಅದರ ಸೈನ್ ಅನ್ನ ಚೇಂಜ್ ಮಾಡ್ತೀನಿ ಸೊ ಪ್ಲಸ್ ಇದ್ರೆ ಏನ್ ಮಾಡ್ತೀರಿ ಮೈನಸ್ ಮಾಡ್ತೀರಿ ಪ್ಲಸ್ ಇದೆ ಮೈನಸ್ ಮಾಡ್ತೀರಿ ಪ್ಲಸ್ ಇದೆ ಮೈನಸ್ ಅಂತ ತಗೊಳ್ತೀರಿ ಸೊ ಈಗ ಮೇಲ್ಗಡೆ ಏನು ಏನ್ ಸಿಂಬಲ್ ಇದೆಯೋ ಅದನ್ನ ಬಿಡಿ ಏನು ಸಿಂಬಲ್ ಇದೆಯೋ ಅದನ್ನ ಕನ್ಸಿಡರ್ ಮಾಡ್ಕೊಳ್ಳಿ ಆಯ್ತಾ ಪ್ಲಸ್ ಒನ್ ಫಿಫ್ಟಿ ಮೈನಸ್ ಒನ್ ಟ್ವೆಂಟಿ ಫೈವ್ ಅಂತ ಅಂದ್ರೆ ಎಷ್ಟಾಗುತ್ತೆ ಟ್ವೆಂಟಿ ಫೈವ್ ಆಯ್ತು ಪ್ಲಸ್ ಟೆನ್ ಎ ಮೈನಸ್ ಟೆನ್ ಎ ಗೆಟ್ ಕ್ಯಾನ್ಸಲ್ಡ್ ಪ್ಲಸ್ ಟ್ವೆಂಟಿ ಮೈನಸ್ ಫೋರ್ಟಿ ಫೈವ್ ಅಂತ ಅಂದ್ರೆ ಮೈನಸ್ ಟ್ವೆಂಟಿ ಫೈವ್ ಇಂಟು ಡಿ ಆಯ್ತು ನಮಗೆ ಬೇಕಾಗಿರೋದು ಡಿ ವ್ಯಾಲ್ಯೂ ಸೊ ಡಿ ನ ಹಾಗೆ ಇಟ್ಕೊಳ್ತೀನಿ ನಾನು ಸೊ ಟ್ವೆಂಟಿ ಫೈವ್ ಮೈನಸ್ ಟ್ವೆಂಟಿ ಫೈವ್ ಏನಾಗಿದೆ ಡಿ ಜೊತೆಗೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಇದೆ ಈಕ್ವಲ್ಸ್ ಈ ಕಡೆ ಬಂದ್ರೆ ಏನಾಗುತ್ತೆ ಡಿವೈಡ್ ಆಗುತ್ತೆ ಸರ್ ಸಿಂಬಲ್ ಸಮೇತ ಸೊ ಟ್ವೆಂಟಿ ಟ್ವೆಂಟಿ ಫೈವ್ ಫೈವ್ ಪ್ಲಸ್ ಇಂಟು ಮೈನಸ್ ಏನಾಯ್ತು ಮೈನಸ್ ಆಗುತ್ತೆ ಸೊ ಡಿ ಇಸ್ ಈಕ್ವಲ್ ಟು ಏನಾಯ್ತು ಮೈನಸ್ ಒನ್ ಆಯ್ತು ಮಾಡ್ತೀನಿ ಇಕ್ವೇಶನ್ ನಂಬರ್ ಒನ್ ಗೆ ಇಟ್ಕೊಂಡು ಏನ ಫೈಂಡ್ ಔಟ್ ಮಾಡ್ಕೊಳ್ತೀನಿ ಸೊ ಇಕ್ವೇಶನ್ ನಂಬರ್ ಒನ್ ಏನಿದೆ ಫಿಫ್ಟೀನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಟೂ ಇಂಟು ಡಿ ಇದೆ ಕರೆಕ್ಟ್ ಸೊ ಫಿಫ್ಟೀನ್ ಇಸ್ ಈಕ್ವಲ್ ಟು ಏನ ಹಾಗೆ ಇಟ್ಕೊಳ್ಳಿ ಪ್ಲಸ್ ಟೂ ಇಂಟು ಡಿ ಅಂತ ಅಂದ್ರೆ ಗೊತ್ತಿದೆ ಸಬ್ಸ್ಟಿಟ್ಯೂಟ್ ಮಾಡೋಣ ಮೈನಸ್ ಒನ್ ಫಿಫ್ಟೀನ್ ವಿಚ್ ಇಸ್ ಈಕ್ವಲ್ ಟು ಎ ಪ್ಲಸ್ ಇಂಟು ಮೈನಸ್ ಮೈನಸ್ ಟು ಒನ್ ಟೂ ಆಯ್ತು ಸೊ ಫಿಫ್ಟೀನ್ ಕಾನ್ಸ್ಟೆಂಟ್ ಅನ್ಮ ನಾ ಒನ್ ಕಡೆ ತಗೊಂಡ್ ಬರೋಣ ಮೈನಸ್ ಟು ಇದೆ ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಪ್ಲಸ್ ಟು ಆಯ್ತು ವಿಚ್ ಇಸ್ ಈಕ್ವಲ್ ಟು ಎ ಹಾಗಾಗಿ ಎ ಇಸ್ ಈಕ್ವಲ್ ಟು ಎಷ್ಟು ಸಿಕ್ತು ನಿಮಗೆ ಸೆವೆಂಟೀನ್ ಸಿಕ್ತು ಸೊ ಈಗ ಏ ಟೆನ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ ಸೊ ಟೆನ್ ಇಸ್ ಈಕ್ವಲ್ ಟು ಎ ಎಂತ ಅಂದ್ರೆ ಸೆವೆಂಟೀನ್ ಪ್ಲಸ್ ಎನ್ ಅಂತ ಅಂದ್ರೆ ಎಷ್ಟು ಮೆನ್ಶನ್ ಮಾಡಿದ್ದಾರೆ ಟೆನ್ ಅಂತ ಕರೆಕ್ಟ್ ಟೆನ್ ಮೈನಸ್ ಒನ್ ಇಂಟು ಡಿ ಅಂತ ಅಂದ್ರೆ ಮೈನಸ್ ಒನ್ ಆಯ್ತು ಸೊ ವಿಚ್ ಟು ಸೆವೆಂಟೀನ್ ಪ್ಲಸ್ ಟೆನ್ ಮೈನಸ್ ಒನ್ ಅಂತ ಅಂದ್ರೆ ನೈನ್ ಇಂಟು ಮೈನಸ್ ಒನ್ ವಿಚ್ ಇಸ್ ಈಕ್ವಲ್ ಟು ಸೆವೆಂಟೀನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು ನೈನ್ ಒನ್ ನೈನ್ ಸೊ ಸೆವೆಂಟೀನ್ ಇಂದ ಮೈನಸ್ ನೈನ್ ಹೋದ್ರೆ ಎಷ್ಟಾಗುತ್ತೆ ಏಟ್ ಆಗುತ್ತೆ ಹಾಗಾಗಿ ಏ ಟೆನ್ ವ್ಯಾಲ್ಯೂ ಎಷ್ಟಾಯ್ತು ಏಟ್ ಆಯ್ತು ನೋಡಿ ನಾನು ಎ ಪಿ ಗಿ ಒನ್ ಡಿ ಇಸ್ ಈಕ್ವಲ್ ಟು ಫೈವ್ ಎಸ್ ನೈನ್ ಇಸ್ ಈಕ್ವಲ್ ಟು ಸೆವೆಂಟಿ ಫೈವ್ ಫೈಂಡ್ ಎ ಅಂಡ್ ಎ ನೈನ್ ಅಂತ ಕೇಳಿದ್ದಾರೆ ಅಲ್ವಾ ಸೊ ನಮಗೆ ಕೊಟ್ಟಿರೋದೇನು ಎಸ್ ನೈನ್ ಅನ್ನ ಮೆನ್ಶನ್ ಮಾಡಿದ್ದಾರೆ ಹಾಗಾಗಿ ನಾನು ಫಸ್ಟ್ ಎಸ್ ನೈನ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ತೀನಿ ಸೊ ಎಸ್ ನೈನ್ ಇಸ್ ಈಕ್ವಲ್ ಟು ಏನಾಯ್ತು ಎನ್ ಇರೋ ಜಾಗದಲ್ಲಿ ಏನ್ ಮಾಡ್ತಿರಿ ನೈನ್ ಹಾಕ್ತೀರಿ ಡಿವೈಡೆಡ್ ಬೈ ಟೂ ಟೂ ಇಂಟು ಎಂತ ಅಂದ್ರೆ ಗೊತ್ತಿಲ್ಲ ಪ್ಲಸ್ ಎನ್ ಅಂತ ಅಂದ್ರೆ ಏನು ನೈನ್ ಮೈನಸ್ ಒನ್ ಇಂಟು ಡಿ ಅಂತ ಅಂದ್ರೆ ಫೈವ್ ಆಯ್ತು ಎಸ್ ನೈನ್ ಕೊಟ್ಟಿದ್ದಾರೆ ಅದನ್ನು ಸಬ್ಸ್ಟ್ಯೂಟ್ ಮಾಡೋಣ ಸೆವೆಂಟಿ ಫೈವ್ ವಿಚ್ ಇಸ್ ಈಕ್ವಲ್ ಟು ನೈನ್ ಬೈ ಟು ಟೂ ಇಂಟು ಎ ಪ್ಲಸ್ ನೈನ್ ಮೈನಸ್ ಒನ್ ಅಂತ ಅಂದ್ರೆ ಎಷ್ಟಾಗುತ್ತೆ ಏಟ್ ಏಟ್ ಫೈವ್ ಜ ಎಷ್ಟ ಆಯ್ತಪ್ಪ ಫೋರ್ಟಿ ಸೊ ಟು ಒನ್ ಟೂ ಒನ್ ಜ ಇಂಟು ಇರುತ್ತೆ ಟು ಟು ಟ್ವೆಂಟಿ ಕರೆಕ್ಟಾ ಸೊ ನೈನ್ ಇಂಟು ಒನ್ ಎ ಅಂತ ಅಂದ್ರೆ ಎ ಪ್ಲಸ್ ಟ್ವೆಂಟಿ ಟು ಸೆವೆಂಟಿ ಫೈವ್ ಸೊ ಸಿಂಪ್ಲಿಫೈ ಮಾಡಿ

ನೈನ್ ಟ್ವೆಂಟಿ ಒನ್ ಏಯ್ಟಿ ಆಯ್ತು ಸೊ ಕಾನ್ಸ್ಟೆಂಟ್ ಟರ್ಮನ ಒಂದ್ ಕಡೆ ತಗೊಂಬರೋಣ ಸೊ ಸೆವೆಂಟಿ ಫೈವ್ ಪ್ಲಸ್ ಒನ್ ಏಯ್ಟಿ ಇದೆ ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಯ್ತು ಮೈನಸ್ ಒನ್ ಏಯ್ಟಿ ವಿಚ್ ಇಸ್ ಈಕ್ವಲ್ ಟು ನೈನ್ ಎ ಆಯ್ತು ಸೊ ಪ್ಲಸ್ ಸೆವೆಂಟಿ ಫೈವ್ ಮೈನಸ್ ಒನ್ ಏಯ್ಟಿ ಅಂತ ಅಂದ್ರೆ ಎಷ್ಟಾಯ್ತು ಒನ್ ನಾಟ್ ಫೈವ್ ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು ಸೊ ನಮಗೆ ಬೇಕಾಗಿರೋದು ಎ ಅಲ್ವಾ ಏನೋ ಹಾಗೆ ಇಟ್ಕೊಳ್ಳೋಣ ಸೊ ನೈನ್ ಏನಾಗಿದೆ ಎ ಜೊತೆಗೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಯ್ತು ಡಿವೈಡ್ ಆಗುತ್ತೆ ಸೊ ಡಿವೈಡೆಡ್ ಬೈ ನೈನ್ ಆಯ್ತು ತ್ರೀ ತ್ರೀಝಾ ನೈನ್ ಒನ್ ಉಳಿಯುತ್ತೆ ತ್ರೀ ಫೈವ್ ಫಿಫ್ಟೀನ್ ಆಯ್ತು ಹಾಗಾಗಿ ಎ ಇಸ್ ಈಕ್ವಲ್ ಟು ಎಷ್ಟು ಸಿಗುತ್ತೆ ಮೈನಸ್ ಥರ್ಟಿ ಫೈವ್ ಡಿವೈಡೆಡ್ ಬೈ ತ್ರೀ ಸೊ ಈಗ ನಾವ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ ಎ ನೈನ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ ಆಯ್ತಾ ನೋಡಿ ಫಾರ್ಮುಲಾ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಬರುತ್ತೆ ಎ ನೈನ್ ಇಸ್ ಈಕ್ವಲ್ ಟು ಏನಾಯ್ತು ಅಂತ ಅಂದ್ರೆ ಎಷ್ಟು ಬಂದಿದೆ ಮೈನಸ್ ಥರ್ಟಿ ಫೈವ್ ಡಿವೈಡೆಡ್ ಬೈ ತ್ರೀ ಬಂದಿದೆ ಪ್ಲಸ್ ಎನ್ ಅಂತ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಅಪ್ಪ ನೈನ್ ಅಂತ ಕೊಟ್ಟಿದ್ದಾರೆ ಮೈನಸ್ ಒನ್ ಇಂಟು ಡಿ ಅಂತ ಅಂದ್ರೆ ಎಷ್ಟನ್ನು ಮೆನ್ಶನ್ ಮಾಡಿದ್ದಾರೆ ಫೈವ್ ಅಂತ ಕೊಟ್ಟಿದ್ದಾರೆ ಅಲ್ವಾ ಈಗ ಸಿಂಪ್ಲಿಫೈ ಮಾಡಿ ಎ ನೈನ್ ಇಸ್ ಈಕ್ವಲ್ ಟು ಮೈನಸ್ ಥರ್ಟಿ ಫೈವ್ ಡಿವೈಡೆಡ್ ಬೈ ತ್ರೀ ಏಟ್ ನೈನ್ ಮೈನಸ್ ಒನ್ ಅಂತ ಅಂದ್ರೆ ಏನಾಗುತ್ತೆ ಏಟ್ ಆಗುತ್ತೆ ಏಟ್ ಇಂಟು ಫೈವ್ ಏಟ್ ಫೈವ್ ಜ ಎಷ್ಟಾಯ್ತು ಫೋರ್ಟಿ ಆಯ್ತು ಸೊ ತ್ರೀ ನ ಎಲ್ಸಿಯಂ ತಗೊಳ್ಳೋಣ ಮೈನಸ್ ತರ್ಟಿ ಫೈವ್ ಪ್ಲಸ್ ಫಾರ್ಟಿ ಇಂಟು ತ್ರೀ ಆಗುತ್ತೆ ಸೊ ವಿಚ್ ಇಸ್ ಈಕ್ವಲ್ ಟು ಮೈನಸ್ ತರ್ಟಿ ಫೈವ್ ಪ್ಲಸ್ ಫಾರ್ಟಿ ಇಂಟು ತ್ರೀ ಮಾಡಿದ್ರೆ ಎಷ್ಟಾಗುತ್ತೆ ಒನ್ ಟ್ವೆಂಟಿ ಡಿವೈಡೆಡ್ ಬೈ ತ್ರೀ ಮೈನಸ್ ತರ್ಟಿ ಫೈವ್ ಪ್ಲಸ್ ಒನ್ ಟ್ವೆಂಟಿ ಅಂತ ಅಂದ್ರೆ ಎಷ್ಟು ಬರುತ್ತಪ್ಪ ಏಟಿ ಫೈವ್ ಡಿವೈಡೆಡ್ ಬೈ ತ್ರೀ ಹಾಗಾಗಿ ಎ ನೈನ್ ವ್ಯಾಲ್ಯೂ ಎಷ್ಟು ಏಟಿ ಫೈವ್ ಬೈ ತ್ರೀ ಆಯ್ತು ಈಸಿ ಇದಾವೆ ಅಲ್ವಾ ನನ್ನ ಕ್ಲಾಸಸ್ಗಳು ನಿಮಗೆ ಅರ್ಥ ಆಗ್ತಿದ್ರೆ ಯೂಸ್ಫುಲ್ ಅಂತ ಅನಿಸ್ತಿದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ನಾಳೆ ಕ್ಲಾಸ್ ಕ್ಲಾಸಲ್ಲಿ ನಾವು ಕಂಟಿನ್ಯೂಡ್ ಪಾಠನ ಮಾಡ್ಕೊಳ್ತಾ ಹೋಗೋಣ